ನಮ್ಮ ಕಮಿಷನ್ ಸರ್, ಕಮಿಷನರ್ ಆಫೀಸ್ ಸರ್, ನಮಸ್ತೆ ಸರ್. ಹೌದು ಹೇಳಿ ಸರ್. ಸರ್, ಜಿ ಪಿ ಎಸ್ ಟಿ ಆರ್ ಕಾಲ್ ಆಗುತ್ತಲ್ಲ ಸರ್? ಆಗುತ್ತೆ ಸರ್. ನಾವು ಒಂದು ಕ್ಲಾರಿಫಿಕೇಶನ್ ಸರ್. ಸರ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಪೋಸ್ಟಿಗೆ ಸೋಷಿಯಾಲಜಿ ಅವಕಾಶ ಕೊಟ್ಟಿದ್ದಾರೆ ಸರ್? ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನೀವು ಸಿ ಎಸ್ ಸಿಗೆ ಮಾಡಿ ಸರ್. ಸಿ ಎಸ್ ಸಿ ಫೋನ್ ಮಾಡಿದ್ರೆ ಕಮಿಷನ್ ಆರ್ಡರ್ ಬಂದಲ್ಲ ಕಮಿಷನ್ ಅಂತ ಕೇಳಂತೇಳಿ ಸರ್. ಹ್ಞೂ, ಅದೇ ಈಗೇನು ಸಿ ಎಂಡ್ ಆಲ್ ಮಾಡಿದ್ರೆ ಅಷ್ಟೇ, ನೀವು ಅದನ್ನ ಹೊಸದಾಗಿ ಅದಿಲ್ಲ ಇದಿಲ್ಲ ಅಂದ್ರೆ ಮಾಡೋದಿಲ್ಲ. ಸಿ ಎಂಡ್ ಆಲ್ಗೆ ಒಂದು ಸಮಿತಿ ಇರುತ್ತೆ ಗೌರ್ಮೆಂಟ್ ಅಲ್ಲಿ, ಅವರೆಲ್ಲ ಅಷ್ಟು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾಡಿರ್ತಾರೆ ಏನೇನು ಇರಬೇಕು ಅಂತ. ಸರ್, ಈಗ ನಾವು ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ ಸರ್ ನಿಮಗೆ. ಕನ್ನಡದಲ್ಲಿ ಸೋಷಿಯಲ್ ಪೋಸ್ಟ್ ಏನ್ ಮಾಡಿದ್ರೆ ಅಲ್ಲಿ ಸೋಷಿಯಾಲಜಿ ಕೊಟ್ಟಿಲ್ಲ ಸರ್, ಅಲ್ಲಿ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಫೈನಲ್ ನೋಟಿಫಿಕೇಶನ್ ಗೆಜೆಟ್ ಬಿಟ್ಟಿದ್ರಲ್ಲ ಸರ್, ಅದರಲ್ಲಿ ಕ್ಲಾರಿಫಿಕೇಶನ್ ಇಲ್ಲ ಸರ್. ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕನ್ನಡ ನೋಟಿಫಿಕೇಶನ್ ಇಲ್ಲ, ಇಂಗ್ಲಿಷ್ ನೋಟಿಫಿಕೇಶನ್ ಇದೆಯಾ? ಹಾ, ಎರಡು ಇದೆ ಸರ್ ನೋಟಿಫಿಕೇಶನ್. ಇದು ಗೆಜೆಟ್ ಅಲ್ಲಿ ಫೈನಲ್ ಗೆಜೆಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ 68ಇಂದು. ಅಲ್ಲಿ ಏನ್ ಮಾಡಿದ್ರೆ ಸರ್, ಆಫ್ಲೈನ್ ಇದು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ, ಅದ್ರಲ್ಲಿ ಒಂದು ಓದಿರ್ಬೇಕಂತ ಕೊಟ್ಟಾರ. ಜೊತೆಗೆ ಇಂಗ್ಲಿಷು, ಸೈನ್ಸ್, ಇಂಗ್ಲಿಷು, ಕನ್ನಡ, ಹಿಂದಿ, ಕೊಂಕಣಿ, ಅದ್ರಲ್ಲಿ ಒಂದು ಓದಿರ್ಬೇಕಂತ ಕೊಟ್ಟಿದ್ದಾರೆ. ಸೋಷಿಯಲ್ ಸೈನ್ಸ್ ಪೋಸ್ಟ್ ಸರ್ ಅಲ್ಲ. ಬಟ್ ಇಂಗ್ಲಿಷ್ ಇದು ಕನ್ನಡ ವರ್ಷನ್ ಅಲ್ಲಿ ಏನ್ ಕೊಟ್ಟಿದ್ರೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕ್ಸ್, ಜಿಯೋಗ್ರಫಿ, ಸೋಷಿಯಲ್, ಅದ್ರಲ್ಲಿ ಎರಡು ಓದಿರ್ಬೇಕು. ಇಂಗ್ಲಿಷು, ಹಿಂದಿ, ಇಂಗ್ಲಿಷ್ ವರ್ಷನ್ ಕನ್ನಡ ವರ್ಷನ್ ವ್ಯತ್ಯಾಸ ಇದೆನಾ? ಹಾ, ವ್ಯತ್ಯಾಸ ಇದೆ ಸರ್ ಸೋಷಿಯಲ್ ಸೈನ್ಸ್ ಪೋಸ್ಟಿಗೆ. ಆಯ್ತು, ನೀವು ನಿಮ್ಗೆ ಯಾವ್ದು ಅನುಕೂಲ ಇದೆ ಅದೇ ಹಾಕಿ, ಆಮೇಲೆ ನಾಳೆ ಕೇಳಿದಾಗ ಅಲ್ಲಿ ನೀವು ತೋರಿಸ್ಬೋದು ನಿಮ್ಮ ಹತ್ರ ಆಧಾರ ಇರುತ್ತೆ. ಒಂದು ಸರ್, ಇನ್ನೊಂದು ಹೆಂಗ್ ಗೊತ್ತೇನು ಸರ್, ಈಗ ನಾವು ಎಜುಕೇಶನ್ ಮಿನಿಸ್ಟರ್ ನಾಗೇಶ್ ಸರಿ ಮಾತಾಡಿದ್ರೆ ಕಾಂಬಿನೇಷನ್ ಗೆ ಅವಕಾಶ ಕೊಟ್ಟಿದ್ದೀವಿ, ನೆಕ್ಸ್ಟ್ ಅಸೆಂಬ್ಲಿ ಇತ್ತು ಬೆಳಗಾವಿಯಲ್ಲಿ ಅಸೆಂಬ್ಲಿಯಲ್ಲಿ ಕಳಿಸಿದೀವಿ, ಅದು ಓಪ ಅಂತ ಹೇಳಿದೆ ಸರ್. ಈಗ ಆಫ್ಲೈನ್ ಇಂಗ್ಲಿಷ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಪೋಸ್ಟಿಗೆ ಇಂಗ್ಲಿಷ್ ಜೊತೆಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕ್ಸ್, ಜಿಯೋಗ್ರಫಿ ಓದಿರ್ಬೇಕಂತ ಹೇಳಿದ್ರು, ಒಂದು ಓದಿರ್ಬೇಕಂತ ಕೊಟ್ಟಿದ್ರು. ಬಟ್ ಅಲ್ಲಿ ಸೋಷಿಯಾಲಜಿ ಕೂಡ ಅವಕಾಶ ಕೊಟ್ಟಿಲ್ಲ ಸರ್ ಅಲ್ಲಿ. ಈಗ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸೋಷಿಯಲ್ ಸೈನ್ಸ್ಗೆ, ಸೋಷಿಯಾಲಜಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಇಂಗ್ಲಿಷ್ ವರ್ಷನ್ ಇದೆ ಸರ್, ಬಟ್ ಕನ್ನಡ ವರ್ಷನ್ ಇಲ್ಲ. ಬಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೋಸ್ಟ್ ಏನ್ ಮಾಡಿದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಜಿಯೋಗ್ರಫಿ, ಅದ್ರಲ್ಲಿ ಒಂದು ಓದಿರ್ಬೇಕಂತ ಕೊಟ್ಟರೆ ಇಂಗ್ಲಿಷ್ ಜೊತೆಗೆ ಆಫ್ ಇಂಗ್ಲಿಷ್ ಜೊತೆ ಸರ್. ಸೋಷಿಯಾಲಜಿ ಅವಕಾಶ ಕೊಟ್ಟಿಲ್ಲ. ನಾವು ಎಜುಕೇಶನ್ ಮಿನಿಸ್ಟರ್ ಸಾಹೇಬ್ರಿ ಫೋನ್ ಮಾಡಿದ್ರೆ ಇಂಗ್ಲಿಷ್ ಕಾಂಬಿನೇಷನ್ ಗೆ ನಾವು ಮಾಡ್ಕೊಟ್ಟಿವಿ ಅಂತ ಹೇಳಿದ್ರು ಸರ್. ಅದು ಅದಕ್ಕೆ ನಿಮಗೆ ಏನೇನು ಗೊತ್ತಿದೆ ಅಂತ ಹೇಳಿದ್ರು ಸರ್. ಅದು ಆರ್ಡರ್ ಬರಬೇಕು ಗವರ್ಮೆಂಟ್ ಇಂದ, ಇನ್ನು ಆರ್ಡರ್ ಬಂದಿಲ್ಲ ಆಯ್ತಾ, ಅದು ಈಗ ಪಾಸ್ ಆಗಿ ಆರ್ಡರ್ ಬರುತ್ತೆ ಅವಾಗ ಸೇರಿಸ್ತಾರೆ. ಅವಕಾಶ ಇದೆಯಲ್ಲ ಸರ್ ಹಂಗಾರ? ಅಲ್ಲ, ಬರಬೇಕಲ್ಲ ಆರ್ಡ್ರು, ವಿತೌಟ್ ಆರ್ಡ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ? ಏನಾ ಬಂದಿಲ್ಲ ಸರ್ ನಿಮ್ಮ ಹತ್ರ ಏನು ಬಂದಿಲ್ಲ ಸರ್ ಆರ್ಡರ್? ಇಲ್ಲ, ಇಲ್ಲಿಗೆ ಬಂದಿಲ್ಲ. ಅದೇ ಸಾಹೇಬ್ರಿಗೆ ಫೋನ್ ಮಾಡಿದ್ವಿ ಸರ್, ನಾವು ಮಾಡಿದಪ್ಪ ಮಾಡಿದೀವಿ ನಾವು, ಔಷಧ ಬೇ ನಾವು ಪದೇ ಪದೇ ಕೇಳಬೇಡಿ ಅಂತ ಹೇಳಿದ್ರು ಸರ್ ಅವರು. ಹಂಗಿದ್ರೆ ಏನಂತ ಕಮಿಷನರ್ ಆಫೀಸಿಗೆ ಫೋನ್ ಮಾಡಿಬಿಡಿ, ಅಲ್ಲೇ ಕ್ಲಾರಿಫಿಕೇಶನ್ ಮಾಡ್ಕೊಂಬಿಟ್ಟು ಅಂತ ಹೇಳಿದ್ರು ಸರ್. ಆಯ್ತು, ಈಗ ಅವ್ರು ಮಾಡಿದ್ರೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಪಾಸ್ ಆಗಿ ಬರುತ್ತೆ. ಅದು ಈ ಸಲಿಗೆ ಸೇರೋದಕ್ಕಾಗುತ್ತೋ ಇಲ್ಲ ಅದು ನಮಗೆ ಗೊತ್ತಿಲ್ಲ. ಸಿ ಎಸ್ ಇಂದ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಷ್ಟೇ. ನಿಮಗೆ ಗೊತ್ತಿರಲ್ಲ ಸರ್? ಇಲ್ಲ, ನಮ್ಗೆ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ. ಆಯ್ತು, ಡೈರೆಕ್ಟ್ ಇದು ಆಫ್ ಇದು ಸರ್ ಡಿಪಾರ್ಟ್ಮೆಂಟ್ ಇದು ಸರ್ಕಾರದಿಂದ ಸೇರಿದ ಸಿ ಎಸ್ ಸಿ ಹೋಗ್ಬಿಡ್ತಲ್ಲ ಸರ್. ಅದೇ ಸರ್, ಹಿಂಗೆ ಗೊಂದಲಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಫೋನ್ ಮಾಡಿದ್ರೆ ಅಷ್ಟಪ್ಪ. ಏನಿಲ್ಲ, ಇಂಗ್ಲಿಷ್ ಅಲ್ಲಿ ಬೇರೆ ಇದೆ, ಕನ್ನಡದಲ್ಲಿ ವರ್ಷನ್ ಬೇರೆ ಇದೆ. ಅದ್ರ ಬಗ್ಗೆ ನೀವು ಮಾತಾಡಿದ್ರೆ ಸಿ ಎಸ್ ಮಾತಾಡಿದೀರಾ? ಸಿ ಎಸ್ ಸಿ ಫೋನ್ ಮಾಡಿದ್ರೆ ಅವ್ರ ಏನಂತ ಸರ್, ಅಧಿಕೃತವಾಗಿ ಇನ್ನ ನೋಟಿಫಿಕೇಶನ್ ಆಗಿಲ್ಲ. ಅಧಿಕೃತವಾಗಿ ನೋಟಿಫಿಕೇಶನ್ ಆದ್ಮೇಲೆ ನಿಮಗೆ ನೋಡ್ಕೊಳ್ಳಿ ಸರ್. ಈಗ ಅದು ಫೈನಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ಲಿ, ನಮ್ಮ ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ಬಿಟ್ಟಿಲ್ಲ, ಬಿಟ್ ಮೇಲೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಅದು ಕರೆಕ್ಟ್, ಫೈನಲ್ ಆಗ್ಬೇಕು, ಆಮೇಲೆ ನೀವು ಹೇಳೋದು ಸರಿ ಆಗುತ್ತೆ. ಹಾ, ಗೆಜೆಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಬಟ್ ಇಲ್ಲಿನ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿ ಆಗಿಲ್ಲ ರಿಜಿಸ್ಟ್ರೇಷನ್ ಅಂತಂದ್ರೆ ಸರ್. ಸರ್ಕಾರದ ಮಟ್ಟದಲ್ಲಿ ಆಗಿದೆ ಸರ್ ಗೆಜೆಟ್ ನೋಟಿಫಿಕೇಶನ್ ಆಯ್ತು. ಮೊನ್ನೆ ಯಾವಾಗ ಅಂದ್ರೆ 10ನೇ ತಾರೀಕು ಮಾಡಿದ್ರೆ ಗೆಜೆಟ್ ನೋಟಿಫಿಕೇಶನ್ ಫೈನಲ್. ಬಟ್ ಸಾಹೇಬ್ರಿ ಫೋನ್ ಮಾಡಿದ್ರೆ ನಂತರ ಹೌದು ಕಾಂಬಿನೇಷನ್ ಅವಕಾಶ ಕೊಟ್ಟಿದ್ವಿ ಬಯೋಟೆಕ್ನಾಲಜಿಗೆ ಮತ್ತೆ ಸೋಷಿಯಾಲಜಿಗೆ ಎಲ್ಲ ಕೊಡ್ತಾ ಇದೀವಿ ಸ್ವಲ್ಪ. ಅದು ಮತ್ತೆ ಬದಲಾವಣೆ ಮಾಡಿ ಆಗ್ತದೆ ಅಷ್ಟೇ, ಗವರ್ಮೆಂಟ್ ಇಂದ ಆಗುತ್ತೆ. ಹಂಗೇನಾದ್ರು ಬದಲಾವಣೆ ಮಾಡಿ ಆದ್ರೆ ಗವರ್ಮೆಂಟ್ ಇಂದ ತಿದ್ದುಪಡಿ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಆಗುತ್ತಲ್ಲ ಸರ್? ಅದೇ ಆಗಿದ್ರೆ ಅದು ಅವಕಾಶ ಕೊಟ್ಟಿದ್ರೆ ಆಗುತ್ತೆ. ಅದು GPS ಅಷ್ಟಲ್ಲ ಸರ್, ಕಲರ್ 125 ಆಗಲ್ಲ ಸರ್. ಗೊತ್ತಿಲ್ಲ ಇನ್ನು ಏನ್ ಮಾಡ್ತಾ ಇದಾರೆ ಅಂತ. 15,000 ಪೋಸ್ಟ್ ಅಂತ ಹೇಳಿದ್ದಾರೆ, ಅದ್ರಲ್ಲಿ ಎಷ್ಟು ಪೋಸ್ಟ್ ಏನು ಅಂತ ನೋಟಿಫಿಕೇಶನ್ ಆದಾಗೆ ಗೊತ್ತಾಗೋದು. ಓಕೆ, ಥ್ಯಾಂಕ್ ಯು ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದು. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು.